ಸಿನಿಮಾ ಪ್ಯಾರಡೈಸ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ ಈಗ ನೋಡಿ ಹಳೆಯ ಹೆಸರಿನಲ್ಲಿ ಹೊಸ ಸಿನಿಮಾ ಮಾಡುವ ಮತ್ತು ಆ ಮೂಲಕ ಹೆಸರಿಗೆ ಮಸಿಬಳಿಯುವಂಥ ಕೆಲಸ ಈ ಎರಡು ಮೂರು ಆಗ್ತಾ ಇದೆ ಈಗ ಉದಾಹರಣೆಗೆ ನಿಮಗೆ ಪುಷ್ಪಕ ವಿಮಾನ ಇರ್ಬೋದು ಶ್ರೀನಿವಾಸ್ ಕಲ್ಯಾಣ ಇರ್ಬೋದು ಯುದ್ಧಕಾಂಡ ಇರ್ಬೋದು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಇರ್ಬೋದು ಕೋಟಿಗೊಬ್ಬ ಇರ್ಬೋದು ಯುಗಪುರುಷ ಇರ್ಬೋದು ಭಲೆ ಜೋಡಿ ಇರ್ಬೋದು ಚಕ್ರವ್ಯೂಹ ಇರ್ಬೋದು ಸಿಪಾಯಿ ನಾಗರ ಭೂತಯ್ಯನ ಮೊಮ್ಮಗ ಅಯ್ಯೋ ಅಂತೆ ಈಗ ಇದು ಲೇಟೆಸ್ಟ್ ಬಂದಿರೋ ಸಿನಿಮಾ ಈ ವಾರ ಬಿಡುಗಡೆ ಆಗಿದೆ ಅದು ಆಮೇಲೆ ತಾಯಿಗೆ ತಕ್ಕ ಮಗ ಇರ್ಬೋದು ಸತ್ಯ ಹರಿಶ್ಚಂದ್ರ ಇರ್ಬೋದು ಮಿಂಚಿನ ಊಟ ಇರ್ಬೋದು ಆಟೋ ರಾಜ ಇರ್ಬೋದು ಒಡ ಹುಟ್ಟಿದವರು ಇರ್ಬೋದು ಒಡ ಹುಟ್ಟಿದವರು ಅಂಥ ಸಿನಿಮಾಗಳು ನಿಮಗೆ ರಾಜ್ಕುಮಾರ್ ಮತ್ತು ಅಂಬರೀಷ್ ಒಟ್ಟಾಗಿ ಜಯಪ್ರದಾ ಮತ್ತು ಮಾಧವಿ ಒಟ್ಟಾಗಿ ಅಭಿನಯಿಸಿದಂಥ ಒಂದು ಶ್ರೇಷ್ಠ ಚಿತ್ರ ಅದು ಅಟೋರಾಜ ಅಥವಾ ಮಿಂಚಿನ ಓಟ ಆ್ಯಕ್ಸಿಡೆಂಟು ಎಂತೆಂಥ ಸಿನಿಮಾಗಳು ಸತ್ಯ ಹರಿಶ್ಚಂದ್ರನಂಥ ಸಿನಿಮಾವನ್ನು ನೀವು ಅದನ್ನು ಗೇಲಿ ಮಾಡುವಂಥ ಅದನ್ನು ಒಂದು ರೀತಿಯ ಲೈಟರ್ ಆಗಿ ಅದನ್ನು ಕಾಮಿಡಿ ಸಿನಿಮಾದ ರೀತಿಯಲ್ಲಿ ನೀವು ಮಾಡಲಿಕ್ಕೆ ಸಾಧ್ಯರ ಎಂಥ ಕಾಲ ಅದು ಎಂಥ ಸಿನಿಮಾ ಅದು ಇವತ್ತಿಗೂ ನಿಮಗೆ ಯಾವುದೇ ಆರ್ಕೆಸ್ಟ್ರಾದ ಕೊನೆಯ ಹಾಡು ಯಾವುದು ಅಂತಂದರೆ ನಮ್ಮ ಎಂ ಪಿ ಶಂಕರ್ ನೃತ್ಯ ಮಾಡಿದಂಥ ಕುಲದಲ್ಲಿ ಕೀಳಿ ಯಾವುದು ಹಾಡನ್ನು ನೀವು ಇವತ್ತಿಗೂ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವು ಬಸವಣ್ಣನ ಬಗ್ಗೆ ಮಾತಾಡ್ತೇವೆ ಆದರೆ ಕೃಷ್ಣಮೂರ್ತಿಯವರು ಅಥವಾ ಸತ್ಯಹರಿಶ್ಚಂದ್ರದಲ್ಲಿ ಇಡಿಯದಾಗಿ ಒಂದು ಕುಲ ಮತ್ತು ಜಾತಿ ವ್ಯವಸ್ಥೆಯನ್ನು ಎಷ್ಟು ಗಟ್ಟಿಯಾಗಿ ತಂದರು ಅಂತಂದರೆ ಅದು ಕಾಲದ ಒಂದು ವ್ಯಾಖ್ಯಾನ ಇದ್ದಾಗಿದೆ ನಾವು ಇದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ ಹೊಸ ತಲೆಮಾರು ಹಳೆ ತಲೆಮಾರಿನ ಒಳ್ಳೆಯದನ್ನು ಹಳೆ ತಲೆಮಾರಿನ ಕೃತುಶಕ್ತಿಯನ್ನು ಹಳೆ ತಲೆಮಾರಿನ ಗೇಯತೆಯನ್ನು ಹಳೆ ತಲೆಮಾರಿನ ಚಿತ್ರದ ಒಟ್ಟು ಆಶಯವನ್ನು ಕಟ್ಟುವದಗಿಕೆಯನ್ನು ಅದನ್ನು ಎರವಲಾಗಿ ಪ್ರಭಾವವಾಗಿ ಪಡ್ಕೋಬೋದು ಪಡ್ಕೋಬಾರ್ದು ಅಂತಿಲ್ಲ ಆದರೆ ನೀವು ಜ್ಯೋತಿತಾಹೀನನ ಮನೆಯ ಜಾತಿತಾಹೀನನ ಮನೆಯ ಜ್ಯೋತಿ ಇದಕ್ಕೆ ಈಕ್ವಲ್ ಆಗಿ ನಮ್ಮಲ್ಲಿ ಶಾಸ್ತ್ರಿಗಳು ಅದನ್ನು ಬರೆದರು ಹರಿಶ್ಚಂದ್ರದಲ್ಲಿ ಹರಿಶ್ಚಂದ್ರದಲ್ಲಿ ಕೌಶಿಕನ ಪಾತ್ರವನ್ನು ಯಾರಾದರೂ ಮರುಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಹರಿಶ್ಚಂದ್ರ ತಾರಮತಿಯ ಪಾತ್ರವನ್ನು ಮರುಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಯಾವುದೂ ಸಾಧ್ಯ ಇಲ್ಲ ನಾವು ಹರಿಶ್ಚಂದ್ರ ಅನ್ನುವ ಹೆಸರನ್ನಿಟ್ಟು ಆ ಇಡೀ ಚಿತ್ರದ ಮೌಲ್ಯವನ್ನು ಕಾಲದ ಮೌಲ್ಯವನ್ನು ಅದರ ಘನತೆ ಗಾಂಭೀರ್ಯವನ್ನು ಇತಿಹಾಸದ ಮೌಲ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದೇವೆ ನಮಗೆ ಯಾವ ಬೇಸರವೂ ಇಲ್ಲ ಅದರ ಬಗ್ಗೆ ಚೇಂಬರಿಗೂ ಬೇಸರ ಇಲ್ಲ ಕಲಾವಿದರ ಸಂಘಕ್ಕೂ ಬೇಸರ ಇಲ್ಲ ನಿರ್ದೇಶಕರ ಸಂಘಕ್ಕೂ ಬೇಸರ ಇಲ್ಲ ಯಾರು ಬೇಕಾದರೂ ಯಾವುದು ಭಕ್ತ ಕುಂಬಾರ ಅಂತ ಬರ್ತದೆ ಅಂತಿತ್ತು ಮಯೂರ ಬರ್ತದೆ ಅಂತಿತ್ತು ಪುಣ್ಯಕ್ಕೆ ಅದನ್ನು ಮಾಡಲಿಕ್ಕೆ ಹೊರಟಂಥ ಮಹನೀಯರಿಗೆ ನಮ್ಮಂಥವ್ರು ಸ್ವಲ್ಪ ಹೋಗಿ ಖಾರವಾಗಿ ಬುದ್ಧಿ ಹೇಳಿದಾಗ ಅದನ್ನು ಕೈ ಬಿಡಲಾಗಿದೆ ಅಥವಾ ತಡೆ ಹಿಡಲಾಗಿದೆ ಬಹುಶಃದ ಮುಂದೆ ಬರಲೂಬಹುದು ಯಾಕೆಂತಂದರೆ ಕಾಲಕ್ಕೂ ಮತ್ತು ಕಾಲದೊಟ್ಟಿಗೆ ಸಾಗುವ ಕಲಾವಿದನಿಗೂ ಕಲಾಕಾರನಿಗೂ ನಿರ್ದೇಶಕನಿಗೂ ನಿರ್ಮಾಪಕನಿಗೂ ಅದರ ಬಗ್ಗೆ ಯಾವ ಗೊಡವೆ ಇಲ್ಲ ಅಂತ ಆದರೆ ನಿಮಗೆ ಯಾವ ರೀತಿ ಸಿನಿಮಾ ಬೇಕಾದರೂ ಬರ್ಬೋದು ನಾನು ಹೇಳಲಿಕ್ಕೆ ಹೊರಟದ್ದೇನು ಅಂತಂದರೆ ಟಿ ವಿ ಮಾಧ್ಯಮಗಳಲ್ಲಂತೂ ಧಾರಾವಾಹಿಗಳಿಗೆ ಎಲ್ಲ ಹಳೆ ಸಿನಿಮಾದ ಹೆಸರೇ ಅವರಿಗೆ ಹೆಸರಿಗೆ ಕೊರತೆ ಒಬ್ಬ ಸೃಜನಾತ್ಮಕವಾಗಿ ಕೆಲಸ ಮಾಡುವಂಥವನಿಗೆ ಅಥವಾ ನನ್ನಂಥ ಒಬ್ಬ ಪತ್ರಕರ್ತನಿಗೆ ಅಥವಾ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡುವಂಥ ಒಬ್ಬ ಪ್ರಬುದ್ಧವಾದಂಥ ಒಬ್ಬ ಒಂದು ಚರ್ಚಾಸ್ಪದವಾಗಿ ಅದನ್ನು ಹಿಡಿಯದಾಗಿ ಕಟ್ಟುವಂಥ ಒಬ್ಬ ನಿರೂಪಕನಿಗೆ ತನ್ನ ಮಾತೇ ಬರ ಆದರೆ ಅವನು ಹೇಗೆ ಬದುಕಲಿಕ್ಕೆ ಸಾಧ್ಯ ಬರಹಗಾರನಿಗೆ ಬರಹವೇ ಬರ ಆದರೆ ಅವನು ಹೇಗೆ ಬರಲಿಕ್ಕೆ ಸಾಧ್ಯ ಹಾಗೆಯೇ ಒಂದು ಸಿನಿಮಾವನ್ನು ಕಟ್ಟುವ ಒಬ್ಬ ನಿರ್ದೇಶಕನಿಗೆ ಕತೆಯನ್ನು ಕಟ್ಟುವ ಒಬ್ಬ ನಿರ್ದೇಶಕನಿಗೆ ಅವನಿಗೆ ತಲೆಬರಹವನ್ನೇ ಟೈಟ್ಲನ್ನೇ ಹೆಸರನ್ನೇ ಹೊಸತಾಗಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ನೀವು ಹಾಗಾದರೆ ಇಡೀ ಸಿನಿಮಾವನ್ನು ಹೇಗೆ ಮಾಡಬಲ್ಲ ಇಡೀ ಸಿನಿಮಾದ ಕಥೆಯನ್ನು ಅವನು ಹೇಗೆ ಕಟ್ಟಬಲ್ಲ ಹೆಸರನ್ನು ಕದಿಯುವ ಹಾಗೆಯೇ ಹೆಸರನ್ನು ಎರವಲು ತಡ್ಕೊ ಪಡ್ಕೊಳ್ಳುವ ಹಾಗೆಯೇ ಅವನ ಕತೆಯನ್ನು ಎರವಲು ಪಡ್ಕೊಳ್ತಾನೆ ಅಂತಲೇ ಅರ್ಥ ಅದು ಹಾಗಾಗಿಯೇ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೀಗಿದೆ ಹಾಗಂತ ನಿಮಗೆ ಬೇರೆ ಸಿನಿಮಾ ರಂಗದಲ್ಲಿ ಇದು ಇದಾಗೋದಿಲ್ಲವೆ ಅಂತ ಕೇಳ್ಬೋದು ಬೇರೆ ಸಿನಿಮಾ ರಂಗದಲ್ಲೂ ಇದು ಆಗಿದೆ ಆಗ್ತಾ ಇದೆ ಆದರೆ ಅವರು ತರಬೇಕಾದ ರೀತಿಯಲ್ಲಿ ತರ್ತಾ ಇದ್ದಾರೆ ನಾನು ಅದನ್ನು ಹೇಳಲಿಕ್ಕೆ ಕೊಟ್ಟಿರೋದು ನಿಮಗೆ ಹರಿಶ್ಚಂದ್ರ ಮಾಡ್ತೀರಿ ಅಂತಾದರೆ ಹರಿಶ್ಚಂದ್ರನ ಇವತ್ತಿನ ಕಾಲಕ್ಕೆ ತಕ್ಕಾಗಿ ಆ ಹರಿಶ್ಚಂದ್ರನ ಅದೇ ರೀತಿಯ ಇನ್ನೊಂದು ಚಿತ್ರವನ್ನು ಮಾಡಿ ಪೌರಾಣಿಕವಾದಂಥ ಚಿತ್ರವನ್ನು ಅಥವಾ ಅದನ್ನು ಈ ಕಾಲಕ್ಕೆ ತಕ್ಕಾಗಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಮಾಡಿದರು ರಾಜ್ಕುಮಾರ್ ಮಾಧವಿ ಕಾಂಬಿನೇಷನ್ನಲ್ಲಿ ಅದನ್ನು ಈಗ ನೀವು ನೋಡಿ ಈಗಲೂ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನೋಡಿ ಇವತ್ತಿನ ಇಪ್ಪತ್ತನೇ ಶತಮಾನದ ಇವತ್ತಿನ ಕಾಲಕ್ಕೆ ಈ ಡಿಮೋನಿಟೈಸೇಷನ್ ಆದಂಥ ಇವತ್ತಿನ ಹೊತ್ತಿಗೂ ಕೂಡ ಹಾಡಿನಿಂದ ದೃಶ್ಯದಿಂದ ಮಾತಿನಿಂದ ಪ್ರತಿಯೊಂದು ನಿಮಗೆ ಕಾಲಕ್ಕೆ ಅದು ಹೊಂದಾಣಿಕೆ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ ಒಂದು ಸಾರ್ವಕಾಲಿಕ ಚಿತ್ರ ಇವತ್ತು ಯಾವ ರೀತಿ ಕಾಲಾತೀತವಾಗಿ ನಿಮ್ಮನ್ನು ಸ್ಪಂದಿಸ್ತದೆ ಅನ್ನೋದಕ್ಕೆ ಆ ಸಿನಿಮಾ ಸಾಕ್ಷಿ ಹಾಗೆಯೇ ನೀವು ಚಂದವಳ್ಳಿಯ ತೋಟ ಅಥವಾ ಭೂತಯ್ಯನ ಅಯ್ಯು ನಾಗರ ಹಾವು ಮುತ್ತಿನಹಾರ ಸುಪ್ರಭಾತ ಈ ಥರದ ಸಿನಿಮಾವನ್ನು ನೀವು ಇವತ್ತಿಗೂ ನೋಡಿ ನಿಮಗೆ ಈ ಕಾಲಕ್ಕೂ ಅದು ಪ್ರಸ್ತುತ ಅಂತ ಅನ್ನಿಸ್ತದೆ ಒಬ್ಬ ಮಹಾನ್ ನಿರ್ದೇಶಕನ ಕೃತಿ ಮೌಲ್ಯ ಅಂದರೆ ಇದು ಅದು ಕಾಲಾತೀತವಾಗಿ ತನ್ನನ್ನು ತಾನು ಹೊಸ ರೀತಿಯಲ್ಲಿ ವ್ಯಾಖ್ಯಾನಿಸ್ಕೊಳ್ತಾ ಹೋಗುತ್ತೆ ಹಾಗಾಗಿ ಅಂಥ ಚಿತ್ರಗಳನ್ನು ನಿಮ್ಮ ಸುಡುಗಾಡು ಕತೆಗಳಿಗೆ ಬಳಸುವ ಮೂಲಕ ಇತಿಹಾಸಕ್ಕೆ ಆ ಐತಿಹಾಸಿಕ ಪುರುಷರುಗಳಿಗೆ ಮತ್ತು ಆ ಕಾಲದ ಮೌಲ್ಯ ಇರುವ ಚಿತ್ರಕೃತಿಗೆ ಅವಮಾನ ಮಾಡಬಾರ್ದು ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ ನನ್ನ ಮಾತಿನ ಮಧ್ಯೆ ಒಂದು ಪುಟ್ಟ ವಿರಾಮ